ನಮ್ಮ ಪ್ರಪಂಚದಲ್ಲಿರುವ ಒಂದೊಂದು ದೇಶಕ್ಕೂ ಒಂದೊಂದು ರಾಜ್ಯಾಂಗ ಇರುತ್ತೆ ಕೆಲವೊಂದು ದೇಶಗಳ ರಾಜ್ಯಾಂಗ ವಿಚಿತ್ರವಾಗಿ ಕೂಡ ಇರುತ್ತೆ ಆ ದೇಶದ ಕಾನೂನನ್ನ ಅನುಸರಿಸಲು ನಾಗರಿಕರ ಕೈಯಲ್ಲಿ ಸಾಧ್ಯವಿಲ್ಲದಿದ್ದರೂ ಆ ದೇಶವನ್ನ ಸ್ವಂತ ಜಾಗವನ್ನ ಬಿಡಲಾರದೆ ನರಕವನ್ನ ಕಾಣ್ತಾ ಇರ್ತಾರೆ ಅಂತ ವಿಚಿತ್ರ ರಾಜ್ಯಾಂಗ ಹೊಂದಿರುವ ದೇಶದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಷಯನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಂದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ಇದುವರೆಗೂ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅಂತ ವಿಚಿತ್ರವಾದಂತಹ ರಾಜ್ಯಾಂಗ ಹೊಂದಿರುವ ದೇಶ ನಾರ್ತ್ ಕೊರಿಯಾ ಈ ದೇಶದಲ್ಲಿ ಏರ್ಕಟ್ಗೂ ಒಂದು ಕಾನೂನು ಇದೆ ಈ ದೇಶದ ಸರ್ಕಾರ ಅಪ್ರೂವ್ ಮಾಡಿದ 28 ಏರ್ಕಟ್ಗಳಲ್ಲಿ 18 ಹೆಂಗಸರಿಗೆ 10 ಗಂಡಸರಿಗೆ ಇವುಗಳಿಂದ ಆಯ್ಕೆ ಮಾಡಿ ಏರ್ಕಟ್ ಮಾಡಿಕೊಳ್ಳಬೇಕು ಇದನ್ನ ಬಿಟ್ಟು ಬೇರೆ ರೀತಿ ಏರ್ಕಟ್ ಮಾಡಿಸಿಕೊಂಡರೆ ಮಾಡಿದವನಿಗೂ ಮಾಡಿಸಿಕೊಂಡವನಿಗೂ ಇಬ್ಬರಿಗೂ ಶಿಕ್ಷೆ ಆಗುತ್ತೆ ನಾರ್ತ್ ಕೊರಿಯಾದಲ್ಲಿ ಜೀನ್ಸ್ ಪ್ಯಾಂಟ್ ಹಾಕಿಕೊಳ್ಳೋದು ದೊಡ್ಡ ಅಪರಾಧವಂತೆ ಯಾಕಂದ್ರೆ ಜೀನ್ಸ್ ಪ್ಯಾಂಟ್ ಅಮೆರಿಕದ ಇಂಪೀರಿಯಲಿಸಂ ಸಿಂಬಲ್ ಆಗಿ ಭಾವಿಸುತ್ತಾರೆ ಅದಕ್ಕೆ ಯಾರಾದರೂ ಜೀನ್ಸ್ ಪ್ಯಾಂಟ್ ಹಾಕಿಕೊಂಡ್ರೆ ಅವರನ್ನ ಜೈಲು ಶಿಕ್ಷೆಗೆ ಗುರಿಪಡಿಸುತ್ತಾರೆ ನಾರ್ತ್ ಕೊರಿಯಾ ಮಾಜಿ ಪ್ರಧಾನಿ ಕಿಂಗ್ ಜಂಗ್ ಇಲ್ 2011 ರಲ್ಲಿ ಸಾವನ್ನಪ್ಪುತ್ತಾರೆ ಅವರ ಸತ್ತ ಸಮಯದಲ್ಲಿ ಸರಿಯಾಗಿ ದುಃಖ ಪಡಲಿಲ್ಲ ಅಂತ ಸಾವಿರಾರು ಜನರನ್ನ 6 ತಿಂಗಳವರೆಗೆ ಜೈಲು ಶಿಕ್ಷೆಗೆ ಗುರಿಪಡಿಸುತ್ತಾರೆ ಈ ದೇಶದಲ್ಲಿ ಪ್ರತಿಯೊಬ್ಬರು ಶಾಲೆಗೆ ಹೋಗಬೇಕು ಆದರೆ ವಿದ್ಯಾರ್ಥಿಗಳು ದಿನದಲ್ಲಿ ಸ್ವಲ್ಪ ಸಮಯ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಕೆಲಸವನ್ನ ಮಾಡಬೇಕಂತೆ ನಾರ್ತ್ ಕೊರಿಯಾದಲ್ಲಿ ಬೈಬಲ್ ಓದಿದರು ಸೌತ್ ಕೊರಿಯಾ ಸಿನಿಮಾಗಳನ್ನು ನೋಡಿದರು ಅದನ್ನ ಅವರು ದೇಶದ್ರೋಹ ಅಪರಾಧ ಅಂತ ಭಾವಿಸುತ್ತಾರೆ ಈ ರೀತಿ ಮಾಡಿದರೆ ಮರಣದಂಡನೆ ವಿಧಿಸುತ್ತಾರೆ 2013 ನವೆಂಬರ್ ನಲ್ಲಿ ಈ ರೀತಿ ಮಾಡಿದ 80 ಜನರನ್ನ ಸಾರ್ವಜನಿಕರ ಎದುರಲ್ಲೇ ಸುಟ್ಟು ಸಾಯಿಸುತ್ತಾರೆ ನಾರ್ತ್ ಕೊರಿಯಾ ಸರ್ಕಾರ 2000 ಹೆಣ್ಣು ಮಕ್ಕಳಿಂದ ಪ್ಲೆಜರ್ ಸ್ಕ್ವಾಡ್ ಅನ್ನುವ ಒಂದು ಟೀಮ್ ಅನ್ನ ನಿಯೋಜಿಸಿದ್ದಾರೆ ಇವರ ಕೆಲಸ ಆ ದೇಶದ ಸೇವೆಗೆ ಕಷ್ಟಪಡುತ್ತಿರುವಂತ ಅಧಿಕಾರಿಗಳನ್ನು ಮನೋರಂಜಿಸೋಕೆ ಇವರು ಡ್ಯಾನ್ಸ್ ಮಸಾಜ್ ಮತ್ತು ಎಲ್ಲಾ ರೀತಿಯ ಸೇವೆಗಳನ್ನು ಮಾಡಬೇಕಂತೆ ನಮ್ಮ ದೇಶದ ರೀತಿಯೇ ನಾರ್ತ್ ಕೊರಿಯಾದಲ್ಲೂ ಪ್ರತಿ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೆಯುತ್ತೆ ಆದರೆ ವೋಟ್ ಹಾಕುವ ಲಿಸ್ಟ್ ನಲ್ಲಿ ಕೇವಲ ಒಬ್ಬರ ಹೆಸರು ಮಾತ್ರ ಇರುತ್ತಂತೆ ಒಂದು ವೇಳೆ ಅವರ ಪಾಲನೆ ಇಷ್ಟ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಬರೆದು ಮತದಾನ ಮಾಡಬೇಕಂತೆ ಅದು ಸಹ ಎಲ್ಲರ ಮುಂದೆ ಒಂದೇ ಪಕ್ಷ ಒಂದೇ ಹೆಸರು ಈ ರೀತಿ ವೋಟಿಂಗ್ ರೂಲ್ ನಮ್ಮ ದೇಶದಲ್ಲಿ ಬಂದ್ರೆ ನೀವು ಯಾವ ಪಕ್ಷವನ್ನ ಆಯ್ಕೆ ಮಾಡ್ತೀರಾ ಅಂತ ನನಗೆ ಒಂದು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತಷ್ಟು ಇದೇ ರೀತಿಯ ವಿಡಿಯೋಗಳಿಗಾಗಿ ಇದುವರೆಗೂ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ವಿಡಿಯೋ ಕೆಳಗಡೆ ಕಾಣುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು